Salaga anta cinema ಹೆಸರು ಸಿಕ್ಕಿದೆ. ಆಮೇಲೆ ಕೋವಿಡ್ ಲಾಕ್ಡೌನ್ ಮುಗಿದ ಕೂಡಲೇ ಫಸ್ಟ್ ಸಕ್ಸಸ್ ನಿಮ್ದು ಸರ್. ಆಮೇಲೆ ಟ್ರೈನಿಂಗ್ ಟೆಕ್ನಿಷಿಯನ್ಸ್ ಎಲ್ಲ ಕರೆದು ನೀವು ಈ ಮೂಮೆಂಟ್ ಕೊಡ್ತಾ ಇದ್ದೀರಾ. ನಾನು ಎಲ್ರಿಗೂ ಅದೇ ಹೇಳಿದೆ ಸರ್, ಸಿನಿಮಾ ಗೆದ್ದಾಗ ನೀವು ರೆಮ್ಯುನರೇಷನ್ ಆರ್ಟಿಸ್ಟ್ಗಳಿಗಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಒಂದು 10 ರೂಪಾಯಿ ಕಡಿಮೆ ಕೊಟ್ಟಿರಿ, ಆದರೆ ಒಂದು ಮೊಮೆಂಟ್ ಅನ್ನೋದು ಇದೆಯಲ್ಲ, ಅದು ಯಾವತ್ತು ಸರ್ ನಮ್ಮ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ನಮ್ಮ ಮನೆಗೆ ಬಂದು ನೋಡಿದಾಗ ಒಂದು ಸಿಲ್ವರ್ ಜೂಬ್ಲಿ, ಒಂದು 100 days, ಈ ಶೀಲ್ಡ್ ಅದೇ ಸರ್ ನಮ್ಮ ಆಸ್ತಿ. ನಮ್ಮ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಗೆ ಏನು ಆಸ್ತಿ ಸಂಪಾದನೆ ಮಾಡಿರೋದು ಯಾರು ಬದುಕೊಳ್ಳಿ ನೋಡ್ತಾರೆ. ಗೋಡೆ ಗೋಡೆ ಮೇಲೆ ಇಟ್ಟರೆ ಇದೊಂದು ಸಿಲ್ವರ್ ಜೂಬ್ಲಿ, ಇದು 100 days, ಶ್ರೀಕಾಂತ್ ಅವ್ರ ಪಿಕ್ಚರ್, ಇದು ವಿಜಯ್ ಪಿಕ್ಚರ್, ನಮ್ಮ ತಾತ ನಮ್ಮಪ್ಪ ಇದನ್ನೆಲ್ಲ ಸಂಪಾದನೆ, ಅದೇ ದೊಡ್ಡ ಆಸ್ತಿ ಸರ್. ಸೊ ಹಾಗಾಗಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ, ಬಹಳಷ್ಟು ಇಷ್ಟ ಆಯ್ತು. ಅದರ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರನ್ನ ಮತ್ತೆ ಒಂದ್ ಕಡೆ ಸೇರುವಂತ ಒಂದಿದು. ಬೆಳಿಗ್ಗೆ ಯಾರೋ ಪ್ರಸವ್ರು ನಾನು ಫೋನ್ ಮಾಡಿ ಕೇಳ್ತಾ ಇದ್ದೀನಿ, ನೀವೆಲ್ಲ ಒಟ್ಟಿಗೆ ಬಂದ್ರಲ್ಲ, ನಿಮ್ ಕಾಂಪಿಟೇಷನ್ ಅವ್ರಿಗೆ ಹೇಗಿತ್ತು ಅಂತ. ನಾನು ಹೇಳ್ತೀನಿ, ಅವೆಲ್ಲ ಕಾಂಪಿಟೇಷನ್ಗೋಸ್ಕರ ಬಂದವರಲ್ಲ, ಹೊಟ್ಟೆಪಾಡಗೋಸ್ಕರ ಬಂದವರು. ನಮಗ್ ಸಿನಿಮಾಗಳು ಸಿಕ್ಕಿರೋ ಸಾಕಾಗಿರೋದು, ಅವಕಾಶ ಸಿಕ್ಕಿರೋ ಸಾಕಾಗಿರೋದು. ಅಂತದ್ರಲ್ಲಿ ಜನ ಇವತ್ತು ನಮ್ಮನ್ನ 25 ಸಿನಿಮಾ, 20 ವರ್ಷ, 15 ವರ್ಷ, 18 ವರ್ಷ ನಮ್ಮನ್ನ ಪ್ರೀತಿಯಿಂದ ನಮ್ಮ ಮನೆ ಮಕ್ಕಳು, ನಮ್ಮ ಹುಡುಗರು ಅಂತೆಲ್ಲ ಹೇಳಿ ಬೆಳೆಸ್ಕೊಂಡ್ ಬಂದಿದ್ದಾರೆ. ಅದು ನಮ್ಗೆ ದೊಡ್ಡ ವಿಷಯ. ಇವತ್ತು ನಮ್ಮ ಮಧ್ಯೆ ಯಾವ ಕಾಂಪಿಟೇಷನ್ ಇಲ್ಲ, ನಮ್ಮ ಸಿನಿಮಾಗಳು ನಮಗ್ ಕಾಂಪಿಟೇಷನ್ ಇವತ್ತು. ವಿಜಯ್ ನಾನ್ ಕಾಂಪಿಟೇಷನ್, ನನಗೆ ಗಣೇಶ ಆಗಲಿ, ನಾವು ಯಾವತ್ತೂ ಇಲ್ಲ. ಅದಿಲ್ಲದೆ ಇರೋದ್ರಿಂದಾನೆ ಇವತ್ತು ಜಸ್ಟ್ ಒಂದು ಫೋನ್ ಕಾಲ್ಗೆ ನಾವೆಲ್ಲ ಏನು ಬಂದು ಸೇರಿದ್ದೀವಿ. ಒಂದು ಕನ್ನಡ ಚಿತ್ರರಂಗ ಇವತ್ತು ಬರೀ ಸಲಗ ಅಷ್ಟೇ ಅಲ್ಲ, ಒಂದು ಕನ್ನಡ ಚಿತ್ರದ ಸಂಭ್ರಮವನ್ನ ಎಂಜಾಯ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಈ ಒಂದು ಸಲಗಾಗೆ ದೊಡ್ಡದಂತ ಎಲ್ಲ ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆ, ಎಂಟೈರ್ ಸಲಗಾ ಟೀಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು ಸರ್. ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಾಕಷ್ಟು ಸಿನಿಮಾಗಳು ಇದೇ ರೀತಿ ಬರ್ತಾ ಇದೆ ಅಂತ ಹಾರೈಸ್ತೇನೆ. ವಿಜಿ ಒಳ್ಳೇದಾಗ್ಲಿ. ನೀವು ಫಸ್ಟ್ ಇದು ಡೈರೆಕ್ಷನ್ ಬೇರೆ ದಿಗ್ವಿಜಯ ಓದಿದ್ಯಾ, ಅದು ಓದಿರೋ ನನ್ನ ಗೆಳೆಯ ತೆಲುಗು ಚಿತ್ರರಂಗಕ್ಕೆ ಹೋಗ್ತಾ ಇದ್ದಾನೆ. ನನಗೆ ಗೊತ್ತು ನಿನ್ನ ಫ್ಯೂಚರ್ ಏನು ಅಂತ. ನಾನು ಇಂಡಸ್ಟ್ರಿನ ಮೊದಲೇ ಹೇಳ್ಬಿಟ್ಟು ತೆಲುಗು ಇಂಡಸ್ಟ್ರಿನಲ್ಲಿ ಸಿಕ್ಸ್ ಹೊಡಿತೀನಿ. ಯಾರೇ ಇದ್ರು ನೀನ್ ಸಿಕ್ಸ್ ಹೊಡಿತೀಯೋ, ಅದರಲ್ಲೂ ಬಾಲಯ್ಯ ಅವರು, ದ ಲೆಜೆಂಡ್ NTR ಅವರ ಮಗ, ಅವ್ರ ಜೊತೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮತ್ತೊಂದು ಸರಿ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿ ಲಹರಿ YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.